ಮುಂದಿನದಾಗಿ ಮಾಡುವಂತಹದ್ದು ಸನ್ಮಾನದ ಕಾರ್ಯಕ್ರಮ. ಹಾಗಾದರೆ ಸನ್ಮಾನಿತರು ಯಾರು? ಸನ್ಮಾನ ಮಾಡೋರು ಯಾರು? ಸನ್ಮಾನಕ್ಕೆ ಅರ್ಹರಾಗಿರುವಂಥವರು ಶ್ರೀ ಕಾರ್ತಿಕ್ ಕಾಟೆ. ಇವರು ಖ್ಯಾತ ಕುಸ್ತಿಪಟು. ನಮ್ಮ ರಾಣೇಬೆನ್ನೂರು ನಗರದಿಂದ ಒಂದು ದೊಡ್ಡದಾದ ಪ್ರತಿಭೆ ಬೆಳಗ್ತಾ ಇದೆ. ಮೈಸೂರು ದಸರಾ ಕೇಸರಿ ಅನ್ನುವಂತಹ ಒಂದು ಕ್ರೀಡಾ ಒಂದು ಸಾಧನೆಯನ್ನು ಮಾಡೋ ಮೂಲಕ ಅವರು ಪ್ರಶಸ್ತಿನ ತೊಗೊಂಬಂದಿದ್ದಾರೆ. ನಂತರ ಬಿ ಜಿ ಹರೀಶ್ ಅವರು, ದಾನನ ಯಾವಾಗ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಸುಂದರ ನಗರ, ಸ್ನೇಹದ ನಗರ, ಕನ್ನಡ ನಾಡಿನ ಹೃದಯದ ನಗರ, ವಿಶ್ವ ಖ್ಯಾತಿಯ ವಾಣಿಜ್ಯ ನಗರ, ರಾಣಿ ನೆನಪಿನ ರಾಣೇಬೆನ್ನೂರು ನಗರ. ನಮ್ಮ ರಾಣೇಬೆನ್ನೂರು ನಗರದ ಖ್ಯಾತ ವರ್ತಕರಿಗೆ ಈಗ ರಾಣೇಬೆನ್ನೂರು ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕ ನಾವು ಗೌರವಿಸ್ತಾ ಇದ್ದೇವೆ. ಹಾವೇರಿ ಜಿಲ್ಲೆಗೆ ಹಿರಿದಾದ ನಗರ, ರೈತರ ಬೆವರಿಗೆ ಲಾಭದ ನಗರ, ಉದ್ಯಮಪತಿಗಳ ಹೆಮ್ಮೆಯ ನಗರ, ಪರಿಸರ ಸಮೃದ್ಧಿ ಹಸಿರಿನ ನಗರ, ಬೇಳೆ ಚಪ್ಪಾಳೆ. ಈಗ ಸನ್ಮಾನ ಕಾರ್ಯಕ್ರಮವನ್ನು ನ್ಯಾಯಾಧೀಶರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಸವರಾಜ್ ಪಟ್ಟಣ ಶೆಟ್ಟಿ ಅವರಿಗೆ ಈಗ ರಾಣೇಬೆನ್ನೂರು ರತ್ನ ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ನಂತರ ಶ್ರೀಮತಿ ಅನಸೂಯ ರಾಠೋಡ್ ಅವರು ವೇದಿಕೆ ಬರ್ತಾ ಇದ್ದಾರೆ. ಅವರು ರಾಷ್ಟ್ರ ಪ್ರಶಸ್ತಿ ಪಡೆದ ರಾಣೇಬೆನ್ನೂರು ನಗರದ ಶಿಕ್ಷಕಿಯಾಗಿದ್ದಾರೆ. ಅವರನ್ನು ನಾವೀಗ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಾಗರಿಕ ಸನ್ಮಾನ ಗೌರವ ಮಾಡ್ತಾ ಇದ್ದೇವೆ. ದಯವಿಟ್ಟು ಚಪ್ಪಾಳೆ ಬರಲಿ. ಯಾಕೆ ಯಾಕೆ ಆ ಸದ್ಯ ಕೇಳಿಸ್ತಾ ಇಲ್ವಲ್ಲ? ಹೌದು, ನ್ಯಾಯಾಧೀಶರಿಂದಲೇ ಸನ್ಮಾನ, ಅದೊಂದು ಗೌರವ. ಗೌರವಕ್ಕೆ ಮತ್ತೊಂದು ಗೌರವ, ಅದೇ ಈ ಕಾರ್ಯಕ್ರಮ, ರಾಣೇಬೆನ್ನೂರು ರತ್ನ ನಾಗರಿಕ ಪ್ರಶಸ್ತಿ ಗೌರವ. ನಂತರ ಈ ವೇದಿಕೆಗೆ ಆಗಮಿಸಲಿದ್ದಾರೆ ಖ್ಯಾತ ವ್ಯಂಗ್ಯಚಿತ್ರ ಕಲಾವಿದ ಮಾಲ್ತೇಶ್ ಗರಡಿಮನಿಯವರು. ಅಂತಾರಾಷ್ಟ್ರ ಮಟ್ಟದಲ್ಲಿ ರಾಣೇಬೆನ್ನೂರು ನಗರವನ್ನು ಪ್ರತಿನಿಧಿಸಿರುವ ಮಾಲ್ತೇಶ್ ಗರಡಿಮನಿಯವರು ಬರ್ತಾ ಇದ್ದಾರೆ ವೇದಿಕೆಗೆ. ಅಂದಮೇಲೆ ಈಗ ಅನಸೂಯ ರಾಠೋಡ್ ಅವರು ಸನ್ಮಾನವನ್ನು ಸ್ವೀಕರಿಸಿದ ನಂತರ ಮಾಲ್ತೇಶ್ ಗರಡಿಮನಿಯವರು, ದಯವಿಟ್ಟು ಕನ್ನಡ ಸಂಘದ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ರಾಣೇಬೆನ್ನೂರು ರತ್ನ ಅನ್ನುವಂಥ ನಾಗರಿಕ ಪ್ರಶಸ್ತಿಯನ್ನು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಸಹಕರಿಸಬೇಕು. ಅದು ಇಂಪಾರ್ಟೆಂಟು, ಅದಕ್ಕಾದರೂ ನೀವು ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕಾದ ಕೆಲಸವನ್ನು ಒಂದು ಕನ್ನಡ ಸಂಘದ ಯುವಕರು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲ ಅತೀತಗಳನ್ನು ಮೆಟ್ಟಿ ನಿಂತವಂಥ ಒಂದು ಸಮೂಹ ಇಲ್ಲಿದೆ. ಮತ್ತೊಂದು ಪ್ರತಿಭೆ ರಾಣೇಬೆನ್ನೂರಲ್ಲಿದೆ, ಗೊತ್ತಾ ತಮಗೆ? ಈಗ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಕುಸ್ತಿಪಟುತ್ವವನ್ನು ಸಾಬೀತು ಮಾಡುವ ಮೂಲಕ ಮೈಸೂರಿನಲ್ಲಿ ಕಾರ್ತಿಕ್ ಕಾಟೆಯವರು ಮೈಸೂರು ದಸರಾ ಕೇಸರಿ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಂಬಂದಿದ್ದಾರೆ. ಅದನ್ನು ರಾಣೇಬೆನ್ನೂರು ತಾಲೂಕಿನ ಜನತೆಯ ಮಡಿಲಿಗಿಟ್ಟಿದ್ದಾರೆ. ಈಗ ನಮ್ಮ ರಾಣೇಬೆನ್ನೂರು ನಗರದಲ್ಲಿ ಕಾರ್ತಿಕ್ ಕಾಟೆಯವರಿಗೆ ಸನ್ಮಾನ ನಡೀತಾ ಇದೆ. ಈಗ ಇನ್ನೂ ಒಬ್ಬರಿದ್ದಾರೆ ಸನ್ಮಾನ ತಗೊಳ್ಳೋರು, ಅದ್ರ ಬಗ್ಗೆ ಇನ್ನೊಬ್ರು ಹೇಳ್ತಾರೆ. ಈ ಕಾರ್ಯಕ್ರಮದ ಸಂಘದ ಕಾರ್ಯಕರ್ತರಿಂದ ಈಗ ಸನ್ಮಾನ ನಡೀತಾ ಇದೆ. ಸನ್ಮಾನಕ್ಕೆ ಪ್ರತಿಕ್ರಿಯೆಯಾಗಿ ತಾವೆಲ್ಲರೂ ಸಹಿತ ದೊಡ್ಡದಾದ ಚಪ್ಪಾಳೆಯನ್ನು ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಅಂಥೇಳಿ ವಿನಂತಿ ಮಾಡ್ಕೋತಾ ಇದ್ದೇವೆ. ದೊಡ್ಡದಾದ ಚಪ್ಪಾಳೆ ಜಯಮ್ ರಾಜಶೇಖರ್ ಅವರಿಗೆ. ಈಗ ಸನ್ಮಾನಗೊಳ್ತಕ್ಕಂತಹ ಜಯಮ್ ರಾಜಶೇಖರ್ ಅವರು ಸಾಕಷ್ಟು ಪ್ರಮಾಣದಲ್ಲಿ
ಕನ್ನಡದ ಕೆಲಸವನ್ನು ಮಾಡಿರ್ತಕ್ಕಂಥವರು, ಅವರ ತಂದೆಯವರಾದಂಥ ಜಯಂ ಮಠದವರು ಈ ಹಿಂದೆ ಕನ್ನಡ ತಾಲೂಕಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಅಂತಹ ಹಿರಿಯ ಜೀವ ಜಯಂ ಮಠದವರು ಸಹಿತ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರ ತಂದೆಯವರೇ